ಅವ್ರು ಹೇಳಿದ್ರ ಅವ್ರು ಏನ್ ಹೇಳ್ತಾರೆ, ನಲವತ್ತು ವರ್ಷ ಇತ್ತು ನನ್ನ ದನಿನೇ ಬಿದ್ದಿಲ್ಲ. ಶೋಭನ ಪದ ಹಾಡಿದ್ರೆ ಅದು ದನಿ ಬರ್ತದ. ಅದು ಬೆಂಗಳೇಶ್ವರ ಸಿರಿಸಲಿ ಬೇಕನ್ನ ಪೋತ್ ಆಗಿದ್ರೇನು ನೀವು? ಬಿದ್ದರಿಗೆ ಸೋಮಲಿಂಗ ಮುದ್ದೆಲ್ಲ ಪೋತ್ ಆಗಿರೇನು ನೀವು? ಹಂಗಾಡ್ತೀರಿ ಮಾರಾಯಣ, ಅದೇ ತನಿನೆ ಬೀಳಾಕಿಲ್ಲ. ಮತ್ ನಿಮ್ ಮಾಯಿದ್ರು ತನಿ ಬಿದ್ದಿಲ್ಲ, ಅದೇ ಹಂಗ. ನಮ್ ಮಾಯಿ ಬಿಟ್ಟು ಹೇಳ್ತಾನ ಇಲ್ಲಿ. ಅದಕ್ಕೆ ಇವ್ರು ಹೇಳೋದ್ ಹ್ಯಾಂಗ ಅಂತ ಗೊತ್ತದನು? ಹ್ಯಾಂಗ್ರಿ? ಮೂರು ಮಂದಿ ಹೆಣ್ಮಕ್ಳು ಮಾತಾಡ್ತಿರ್ ಧನಮ್ಮವನ್ ಅವ್ರು. ಏನತ್ರಿಪ್ಪ ನೌಕರಿದಾರ ಹೆಂಗಿರ್ತಾರ ಅವ್ರು? ಹೌದೌದು, ಇಬ್ಬರು ಕೂಡಿ ಒಬ್ಬಕ್ಕೆ ಕೇಳಿದ್ರಂತ ಅವ್ರು. ಏನತ್ರಿ? ಐಕಿನ ಗಂಡ ಕಂಡಕ್ಟರ್ ಅದನ್ನ, ಈಕಿನ ಜೀವನ ಭಾರಿ ಅದ ಅಂದ್ರಂತ. ಭಾರಿ ಅದ ಅವಾಗ ಕಂಡಕ್ಟರ್ ಹೆಣ್ತೇನ್ ಹೇಳ್ಬೇಕು? ಏನ್ ಹೇಳ್ತಾಳ್ರಿ? ಅಯ್ಯ ಹೋಗ ಅಂದ್ರ ಅಂದ್ರೆ ಅವಾಗ ಇಬ್ರು ಕೂಡಿ ಅಂತಾರ ಅವ್ರು. ಏನತ್ರಿ? ಯಾಕೆ ಕೇಳ್ತೀನಿ, ನೀ ಯಾಕೆ ಹಿಂಗ್ ಹೋಗಾಡ್ಕತ್ತೀವಿ? ನಿನ್ ಗಂಡ ಕಂಡಕ್ಟರ್ ಅದ, ನಿನ್ ಜೀವನ ಭಾರಿ ಇರ್ಬೇಕಾಗಿತ್ತು. ಹೌದು, ನೀ ಯಾಕೆ ಹಿಂಗ್ ಅದಕ್ಕತ್ತೀವಿ ಅಂದ್ ಕೂಡ ನಾವ್ ಕಂಡಕ್ಟರ್ ಹೆಣ್ತ ಹೇಳ್ತಾಳ. ಏನತ್ರಿ? ನಾ ಯಾಕೆ ಹಿಂಗ್ ಅದಕ್ಕತ್ತೀನಿ ಅಂತ ಕೇಳಿದ್ರ? ಯಾಕ್ರಿ? ನನ್ನ ಗಂಡ ನೌಕರಿ ಮುಗಿಸಿ ಮನೆಗ್ ಬತ್ ಅಂದ್ರ, ಮನೆಗ್ ಬತ್ ಅಂದ್ರ ಡ್ಯೂಟಿ ಮುಗಿಸಿ ಮನೆಗ್ ಬತ್ ಅಂದ್ರ, ನಾ ನೆರಮಂಜಿ ನನ್ನ ಗೆಳತಿ ಮನ್ಯಾಗ ಕೂತ್ಕಂದ್ರ ಒಳಗ್ ಬಾ ಬಾಕಲ್ ಮುಗಿಸ್ತೀನಿ, ಒಳಗ್ ಬಾ ಬಾಕಲ್ ಮುಗಿಸ್ತೀನಿ. ಹೌದು, ರಾತ್ರಿ ಬಾರ ಒಂದೈತೆ ಅಂದ್ರೆ ನೀತಿ ಕಾಣದಾಗ ಚಿಲ್ಲರ್ ಕೊಡು ಟಿಕೆಟ್ ತಗೋ, ಚಿಲ್ಲರ್ ಕೊಡು ಟಿಕೆಟ್ ತಗೋ. ಹೌದು, ರಾತ್ರಿ ನಿಧಿ ಮಾಡಿಕೊಂಡಿಕ್ಕೆ ಕರ್ತಿ ಅಂತವ್ರು ಇರ್ಬೇಕು. ಹೌದು, ಇಂಥವ್ರು ಇರ್ಬೇಕು. ಹಾ ಮುಖ್ಯ ರಸ್ತೆಯಲ್ಲಿ. ಹೌದೌದು, ಯಾಕಂತ ಕೇಳಿದ್ರೆ ಹಾ ಹೌದು ಬರ್ದೆ
ಹೇಳಲಿ. ಅವ್ರು ಹೇಳಿ ಏನಾಯ್ತ್ರಿ? ಅವಾಗ ಕಂಡಕ್ಟರ್ ನಡೆಸಿ ಹಿಂಗ್ ಹೇಳಿದ್ರು. ಹೌದು, ಆ ಕಂಡಕ್ಟರ್ ನಡೆಸಿ ಮತ್ತೊಬ್ಬ ಕೂಡಿ ನಡಬರ್ಕಿನ ಕೇಳಿದ್ರು. ಏನಾಕ್ರಿ? ಆಕೆ ನಡಬರ್ಕಿನಕ್ಕೆ ಕನ್ನಡ ಶಾಲೆ ಮಾಸ್ತರ್ ನಡೆದಿದ್ರು. ಹೌದು ಹೌದು, ಇಬ್ಬರು ಕೂಡ ಹೇಳ್ತಾರ. ಅವ್ರು ಏನಂತ್ರಿ? ನಮ್ಮ ಜೀವನ ಬರೋಬ್ರ ಇಲ್ಲ. ಹೌದು, ಸಿಕ್ಕಿನ ಗಂಡ ಕನ್ನಡ ಶಾಲೆ ಮಾಸ್ತರ್ ಅದ. ಹೌದು, ಅನ್ನಬಹುದು ಮಾತು ಹೇಳ್ತಾನ. ಹೌದು, ಮಾನ್ಯ ಪಗಾರ್ ಜಾಸ್ತಿ ಆಗ್ಯಾದ. ಹೌದು, ಎದ್ರ ಸಲುವಾಗಿ ಹೇಳದೆ ಹೇಳ್ತಾನ ಸಲುವಾಗಿ ಪಗಾರ್ ಜಾಸ್ತಿ ಆಗ್ಯಾದ. ಹೌದು, ಸಿಕ್ಕಿನ ಜೀವನ ಭಾರಿ ಅದ ಅಂದ್ರ ಅವ್ರು. ಹಾ, ಅವಾಗ ಕನ್ನಡ ಶಾಲೆ ಮಾಸ್ತರ್ ಹೇಳ್ತೇನೆ ಹೇಳ್ಬೇಕು. ಏನತ್ರಿ? ಅಕ್ಕಿನೂ ಹೋಗಾನೆ ಅಂದ್ರ ನಂದು ಬರಬರಿಲ್ಲ ಅಂದ್ರತ್ತ. ಹೌದು, ಆ ಇಬ್ರು ಕೂಡಿ ಕೇಳದಕೊಳ್ಳೇನೆ ಅಂತ ಇಬ್ರು ಕೂಡಿ ಮಾತು ಕೇಳ್ತಾರ. ಏನತ್ರಿ? ನಿನ್ನ ಗಂಡ ಕನ್ನಡ ಶಾಲೆ ಮಾಸ್ತರ್ ಅದಾನ. ಹೌದು, ನಿನ್ನ ಜೀವನ ಭಾರಿ ಇರ್ಬೇಕಾಗಿತ್ತು ಕೇಳತ್ತಿ. ನೀ ಯಾಕೆ ಹಿಂದಿದೆ ಅಂದ್ಕೊಳ್ಳಿ? ಅವ್ರು ಕನ್ನಡ ಶಾಲೆ ಮಾಸ್ತರ್ ಹಿಡಿದು ಕೇಳ್ತ. ಏನತ್ರಿ? ನಾ ಯಾಕೆ ಹಿಂದ ಅನ್ನಕತ್ತಿನಂತ ಕೇಳಿದ್ರ? ಯಾಕ್ರಿ? ನನ್ನ ಗಂಡ ದಿನ ಸಾಲಿಗೆ ಹೋತಾನ. ಹೋತಾನ ಸಾಲ್ಯ ಹುಡುಗರು ತಪ್ಪು ಮಾಡುದು ಅಂದ್ರೆ ಪ್ರೇಂಚ ಮೇಗೆ ತಿಂದ್ರಿಸಿ ಶಿಕ್ಷೆ ಕೊಡ್ತಾನ. ಹೌದು, ಸಾಲ್ಯ ಹೌದು, ಸಾಲ್ಯ ಹುಡುಗರು ತಪ್ಪು ಮಾಡುದು ಅಂದ್ರೆ ಪ್ರೇಂಚ ಮೇಗೆ ತಿಂದ್ರೆ ಶಿಕ್ಷೆ ಕೊಡ್ತಾನ. ಹೌದು, ಮನ್ಯಾಗ ನಾವ್ ಒಣಗಿ ಉಪ್ಪು ಕಡಿಮೆ ಹಾಕಿ ತಪ್ಪು ಮಾಡುದು ಅಂದ್ರೆ ನನ್ನ ಕಿತ್ತನ ಕಟ್ಟಿ ಮೇಗೆ ತಿಂದ್ರೆ ಶಿಕ್ಷೆ ಕೊಡ್ತಾನ. ಹೌದು, ಕನ್ನಡ ಶಾಲೆ ಮಾಸ್ತರ್. ಹೌದು, ನಂದು ಬರಬರಿಲ್ಲ ಅಂತ ಅರ್ಥ. ಹೌದು, ಕಂಡಕ್ಟರ್ ನಡೆಸಿ ಕನ್ನಡ ಶಾಲೆ ಮಾಸ್ತರ್ ಹೆಣ್ತಿ ಇಬ್ರು ಕೂಡಿ ಮೂರನೇದಕ್ಕೆ ಕೇಳಿದ್ರು ಅಂತ ಆಕೆ ಮೂರನೇದಕ್ಕೆ ಎಮ್ಮೆಲ್ ಹೆಣ್ತಿ. ದೊಡ್ಡ ಪಾರ್ಟಿ ಅದ್ರಿ ದೊಡ್ಡ ಪಾರ್ಟಿ ನಿರ್ತಿ. ಹೌದು, ಇಬ್ರು ಕೂಡ ಹೇಳ್ತಾರ ಅವ್ರು. ಏನಂತ್ರಿ? ಐಕಿನ ಗಂಡ ತಾಲೂಕದ ಎಮ್ ಎಲ್ ಎ ಅದಾನ. ಹೌದು, ತಾಲೂಕದ ಪಾರ್ಟಿ ಫಂಡ್ ಅಲ್ಲಿಕ್ಕಿನ ಗಂಡನ ಕೈಯಾಗೆ ಬರ್ತಾದ. ಹೌದು, ಇಡೀ ತಾಲೂಕಿನ ಗಂಡ ಹೇಳ್ದಂಗ ಕೇಳ್ತದ ಇಕ್ಕಿನ ಜೀವನ ಭಾರಿ ಅದ ಅಂದ್ರಂತ. ಹೌದು, ಅದಕ್ಕೆ ಎಮ್ ಎಲ್ ಎನ್ ಹೆಣ್ತೇನ್ ಹೇಳ್ಬೇಕು. ಏನತ್ರಿ? ಅಕ್ಕಿನೂ ಹೋಗಾನೆ ಅಂದ್ರ ಹೋಗಕ್ಕೆ ನಂದು ಬರಬರಿಲ್ಲ ಅಂದ್ರತ್ತ. ಆ ಇಬ್ರು ಕೂಡ ಹೇಳ್ತಾರ ಅವ್ರು. ಏನತ್ರಿ? ಏ ಜಾತಿ ನಿನ್ನ ಗಂಡ ಎಮ್ ಎಲ್ ಎ ಅದಾನ. ಹೌದು, ನಿನ್ನ ಜೀವನ ಭಾರಿ ಇರ್ಬೇಕಾಗಿತ್ತು, ನೀ ಯಾಕೆ ಹಿಂಗ ಹೋಗ ಅನ್ನಕತ್ತಿದ್ದು ಕೂಡಲಿ ಅವಾಗ ಎಮ್ ಎಲ್ ಎ ಹೆಣ್ತು ಹೇಳ್ತಾಳ. ಏನತ್ರಿ? ನಾ ಯಾಕೆ ಹಿಂಗ ಹೋಗ ಅನ್ನಕತ್ತಿನ ಅಂತ ಕೇಳಿದ್ರ? ಯಾಕ್ರಿ? ಒಂದು ಸಂತೋಷದ ಸುದ್ದಿ ಆಕಿನ ಗಂಡನ ಬಗ್ಗೆ ಹೇಳಕ್ ಹೋಗಿದ್ರು ಅಂತ ಹೇಳ. ಹೌದು ಹೌದು, ಏನ್ ಸಂತೋಷದ ಸುದ್ದಿ? ಏನ್ರಿ? ಎಮ್ ಎಲ್ ಎ ಹೆಣ್ತಿ ಮೂರ್ ತಿಂಗಳು ಹೊಂಟಿದ್ರು ಅಂತ. ಹೌದು ಹೌದು, ಈ ಸುದ್ದಿ ಎಮ್ ಎಲ್ ಎ ಮೇಲೆ ಕೇಳಕ್ ಹೋಗಿದ್ರು. ಹೌದು ರೀ, ನಾ ಮೂರ್ ತಿಂಗಳು ಹೊಂಟಿದೀನಿ, ನೀವು ಅಪ್ಪ ಅನ್ನಕತ್ತೀರಿ, ನಾ ಅವ್ವ ಅನ್ನಕತ್ತೀನಿ ಅಂದ್ರೆ ಎಮ್ ಎಲ್ ಎ ಹೆಣ್ತಿ. ಹೌದು ಹೌದು, ರೀ ನಾ ಮೂರ್ ತಿಂಗಳು ಹೊಂಟಿದೀನಿ, ನೀವು ಅಪ್ಪ ಅನ್ನಕತ್ತೀರಿ, ನಾ ಅವ್ವ ಅನ್ನಕತ್ತಿ ಅಂತ ಕೂಡಲಿ ಎಮ್ ಎಲ್ ಎ ಏನ್ ಹೇಳ್ಬೇಕು? ಏನ್ ಹೇಳಿದ್ರಿ? ಏನ್ ಅದಕ್ಕೆ ನಾ ಕಾರಣ ಅಲ್ಲ, ವಿರೋಧ ಪಕ್ಷದವ್ರ ಕಾರಣ ಅಂತ. ಹೌದು, ಓ ಮಾರಾಯರ, ನೀವು ಎಲ್ಲೇ ಸಹಾಯ ಮಾತಾಡೋ ಮಾತಾಡ ಹೋಗಿ. ಅವ್ರು ಮಹಾರಾಯರು, ಅವ್ರು ಸೋಮಣ್ಣ ಮಹಾರಾಯರು ಹೇಳಿದ್ರು. ಅವ್ರು ಏನ್ ಹೇಳ್ತಾರೆ? ಏ ನಾನು 18 ಕೇಳೇನಿ. ಹೌದು, ಏನೋ ಪ್ರಶ್ನೆ ಕೇಳಿರ ಅಂತ ಕೇಳಿದ್ರ? ಏನು ಹುನ್ನೂರ ಹುಲಿಜಯಂತಿ 18 ಬರ್ತದೆ ಅಂತ ನಾನು. ಹೌದು, ಅವ್ರು ಹೇಳಿದ್ರು. ಅವ್ರು ಏನತ್ರಿ? ಏ ಹುಲಿಜಯಂತಿ ದೀಪಾವಳಿ ಅಮಾವಾಸ್ಯೆಗೆ ಶಿವ ಮುಂಗಾಸ ಸುತ್ತಲಕ್ಕೆ ಬರ್ತಾನ. ಇದು ಶಿವ ಪುರಾಣದಾಗ ಶಿವ ಬರ್ತಾನ. ಹೌದು, ಶಿವ ಬರ್ತಾನಪ್ಪ ಇಲ್ಲ ಅನ್ನೋದಿಲ್ಲ. ಆ ಶಿವ ಪುರಾಣದೊಳಗೆ ಹುಲಿಜಯಂತಿ ಹುನ್ನೂರು ಬರ್ತಂದ್ರೆ ಇವತ್ತು ಅಪ್ಪಲ್ ಕೊಡ್ತವ್ರು ಸೋತಂಗ ಉಮದಿ ಅವ್ರು ಗೆದ್ದಾನ. ಹೌದು, ಏನ್ ಮಾತಾಡ್ತೀರಿ? ಇದ್ರಾಗ ಹುಲಿಜಯಂತಿ ಹುನ್ನೂರು ತರಬೇಡ ತಿಳಿ ನಾನು. ಹುನ್ನೂರಾಗಿ ಅಂತ ಅದಾನ ಅಂತೇಳಿ 18 ಪುರಾಣದಾಗ ಬಂತಂದ್ರೆ ಇವತ್ತಿಗೆ ನಾ ಹಾಡ್ಕಿ ಬಿಟ್ಟು ಬಿಡ್ತೀನಿ ನಾನು. ಹೌದು, ಆಟ ಹಚ್ಚಿರಿ, ನಾಟಕ ತೆಗೆದಿರಿ, ಕಾದಾರಿ ಹುಲಿಜಯಂತಿಗೆ ಶಿವ ಬರ್ತಾನಿಲ್ಲ ಅನ್ನೋದಿಲ್ಲ. ಹೌದು, ಶಿವ ಪುರಾಣದೊಳಗೆ ಶಿವನ ಇತಿಹಾಸ ಐತಿ. ಅದ್ರೊಳಗೆ ನಮ್ಮ ಮಪ್ಪನ ಇತಿಹಾಸ ಐತಿ, ಮಾಳಪ್ಪನ ಇತಿಹಾಸ ಐತಿ ಶಿವಪುರಾಣದಾಗ. ಓರ್ಸಲ್ಲ ಹೇಳಿ ಹೋಗ್ತೀನಿ. ನೀವು ಇಷ್ಟು ದಿನ ಸುಮ್ಮ ನೀವು ಬೈದು ಬೆಳೆದಿರ್ತೀವಿ. ಹಾ, ಬೈದು ಬೆಳೆದಿರಿ. ನಿಮ್ಮ ಹಾಡ ಯಾರ ಮನಸ್ಸಿಗೂ ಮುಟ್ಟಿಲ್ಲ. ಅವ್ರು ಹೇಳಿದ್ರು ಮಾರಾಯ್ರ, ನಾ ಒಂದು ಮಾರಾಯ್ರ ಒಂದು ಮಾತು ಕೇಳಿದ್ ನಾನು. ಏನ್ರಿ? ನಿಮ್ ಬರ್ಲಕ್ಕ ಧರ್ಮದ ಕಟ್ಟಿ ಅದ ಇಲ್ಲ ಅನ್ನೋದಿಲ್ಲ. ಆ ಧರ್ಮದ ಕಟ್ಟಿ ಮ್ಯಾಲೆ ಪ್ರಥಮವಾಗಿ ಧರ್ಮದ ನ್ಯಾಯ ಯಾರು ಮಾಡಿದ್ರು? ಹೌದು, ಯಾರ್ ತಪ್ಪು ಮಾಡಿದ್ರು? ಯಾರಿಗೆ ಶಿಕ್ಷೆ ಐತೆ ಅಂತ ಕೇಳಿ ನಾನು. ಹಾ, ಧರ್ಮದ ಕಟ್ಟಿ ಕಟ್ಟಣ ಧರ್ಮದ ನ್ಯಾಯ ಆದಂಗೆ ಐತದು. ಧರ್ಮದ ನ್ಯಾಯ ಧರ್ಮದ ಕಟ್ಟಿ ಮ್ಯಾಗ ಆಗಿಲ್ಲ. ಹಡದಕ್ಕೆ ಕನಬಾಯಿ, ಕನಬಾಯಿ ಮಗ ಆಸಕ್ಕೆ ಪಟ್ಟಿ ಮ್ಯಾಲ ಆಡಕ್ ಹೋದ್ರು ನೀರು ಮಲಕ.
ಹೌದೌದು ಹಡದಕ್ಕೆ ಕನ್ನಬಾಯಿ ಕರೆದಳು, ಕನ್ನಬಾಯಿ ಮಾತಿಗೆ ಮಗ ಬರಲಿಲ್ಲ. ಹೌದು ಪಂತುಬಾಯಿ ಕರೆದಳು, ಪಂತುಬಾಯಿ ಮಾತಿಗೆ ವೀರ ಮಲ್ಕಾರ್ಸಿದ್ರು. ಹೌದು ಬಂದು ಕೂಡಲೇ ಪಂತುಬಾಯಿ ಮಲ್ಕಾರ್ಸಿದ್ರು ಕೊಡಲಾದ್ರು. ಹೌದು ಇದು ನ್ಯಾಯ ಧರ್ಮದ ಕಟ್ಟಿ ಮೇಲೆ ಹೋಯ್ತು. ಆಯ್ತು ಧರ್ಮದ ಕಟ್ಟಿ ಮೇಲೆ ಹೋಗಿ ಧರ್ಮದ ನ್ಯಾಯ ಮಾಡ್ತಾರ. ಏನಂದ್ರೆ ಯಾರು ಎಲ್ಲಿ ಹಾನು ಹೋಗಿ ಮಲ್ಕಾರ್ಸಿದ್ನ ಬಾಯಾಗಿ ಬೀಳ್ತಾವ್ ನೋಡು, ಹೌದು ಅವ್ರಿಗೆ ಮಲ್ಕಾರ್ಸಿದ್ ಸಿಗ್ತಾನಂತೇಳಿ ಧರ್ಮದ ನ್ಯಾಯ ಮಾಡ್ತಾರೆ. ಹೌದು ಅಡ್ಡ ಜಾಡಿ ಹಿಡಿದ್ರು, ಧರ್ಮದ ಕಟ್ಟಿ ಮ್ಯಾಗ ಮಲ್ಕಾರ್ಸಿದ್ ಹಾಕಿದ್ರು. ಹಡದಕ್ಕೆ ಕನ್ನಬಾಯಿ ಇದ್ರು, ಕನ್ನಬಾಯಿ ಹಾನು ಬೀಳಿಲ್ಲ, ಪಂತುಬಾಯಿ ಹಾನು ಹೋಗಿ ವೀರ ಮಲ್ಕಾರ್ಸಿದ್ನ ಬಾಯಾಗಿ ಬೀಳ್ತಾರೆ. ಹಡದಕ್ಕೆ ಕನ್ನಬಾಯಿ ದಾಳ, ಹೌದು ಪಂತುಬಾಯಿ ಹಾಲು ಹೋಗಿ ಮಲ್ಕಾರ್ಸಿದ್ ಬಾಯಾಗಿ ಬಿತ್ತು. ಧರ್ಮರು ಏನು ನ್ಯಾಯ ಮಾಡಿದ್ರು ಅಂತ ಕೇಳಿದ್ರ ಮಲ್ಕಾರ್ಸಿದ ಪಂತುಬಾಯಿ ಮಗ ಅಂತೇಳಿ ಧರ್ಮರು ನ್ಯಾಯ ಮಾಡಿದ್ರು. ಹಡದಕ್ಕೆ ಈಗ ನನ್ನ ಮಗ ಇದ್ರೆ ಅದು ನನ್ನ ಮಗನಿಗೆ ನನಗೆ ಸಿಗತಕ್ಕದು, ಮತ್ತೊಬ್ಬರಿಗೆ ಸಿಗುತ್ತದಂದ್ರೆ ಇದ್ಯಾಂಗ ಧರ್ಮದ ನ್ಯಾಯ ಆಗ್ತದೆ? ಇದ್ಯಾಂಗ ಧರ್ಮದ ಕಟ್ಟಿ ಧರ್ಮದ ನ್ಯಾಯ ಮಾಡ್ತಾನೆ? ಇಲ್ಲ ಕನ್ನಬಾಯಿ ಹಡದಕ್ಕೆ ದಾಳ, ಪಂತುಬಾಯಿ ಹಾಲು ಹೋಗಿ ಮಲ್ಕಾರ್ಸಿದ್ ಬಾಯಾಗಿ ಬಿದ್ದಾವ, ಪಂತುಬಾಯಿಗೆ ಮಲ್ಕಾರ್ಸಿದ್ ಸಿಂಕಾನ, ಇದ್ಯಾಂಗ ಧರ್ಮದ ನ್ಯಾಯ ಆಗ್ತದಂತೀರಿ? ನನಗೇನು ಗೋಟಿ ಆಡೋ ಹುಡುಗ ಮಾಡ್ರಿ, ಈಗ ನನ್ನ ಮಗ ಅಂತೇಳಿ ಇರ್ತಾನ, ನ್ಯಾಯ ಏನಾಗಬೇಕು? ಹುಂಡ್ಲಿಕ್ಕಿನ ಮಗ ಹುಂಡ್ಲಿಕ್ಕೆ ಸಿಗ್ಬೇಕಂತೇಳಿ ನ್ಯಾಯ ಆಗಬೇಕು. ಹೌದು ಕನ್ನಬಾಯಿ ಮಗ ಹೋಗಿ ಪಂತುಬಾಯಿಗೆ ಸಿಕ್ಕದ ಅಂತೇಳಿ ನ್ಯಾಯ ಆಗ್ಯಾದ? ಇದ್ಯಾಂಗ ಧರ್ಮದ ನ್ಯಾಯ ಆಗ್ತದ? ನೀವೇ ಅಂದ್ಬೇಕು. ಹೌದು ಸಿದ್ಧ, ಮೂರು ಮಾತು ಹೇಳ್ದ, ಮಳಿ ಬರಲಂತ ಹೇಳ್ದ. ಹೌದು ಹೋಗ್ಯಾಡ ಮುಖ್ಯ ಮಳಿ ಕರೆದ. ಹೌದು ಅದೇ ಧರ್ಮದ ಕಟ್ಟಿದೆ ಅಲ್ಲಿಂದು. ಏನು ಶಿಕ್ಷೆ ಕೊಟ್ಟ? ಹೌದು ಸಿದ್ಧ, ಯಾವಾಗ ನಾ ಬರಲಂತೇಳಿ ಮಳಿ ಬರಲಂತ ಹೇಳೀನಿ, ನನ್ನ ಮಾತು ಮೀರಿ ಯಾವಾಗ ಮಳಿ ಕೊಟ್ಟಿದಂದು ಬಳಕ ನಿನ್ನ ಬೆಣ್ಣೆಗೆ ಬ್ಯಾತಾಳ ಹುಣ್ಣು ಮುಟ್ಲೆ ಅಂತೇಳಿ ಶ್ರಾಪ ಕೊಟ್ಟ. ಇದ್ಯಾಂಗ ಧರ್ಮದ ನ್ಯಾಯ ಆಗ್ತದೆ ಕೇಳ್ತೀರ? ಅಲ್ಲಿ ಧರ್ಮದ ನ್ಯಾಯ ಆಗಿಲ್ಲಪ್ಪ, ಕೊಲಾಟ ಆಗ್ಯಾವ ಅಲ್ಲಿ. ಹೌದೌದು ನಿಮ್ಗೇನು ಮೂರಾಜ ಮಣ್ಣು ಕೊಟ್ಟಿಲ್ಲ, ನೀವು ಸುಮ್ ಬೈ ಬೆಳೆದಿದ್ದು ನೀನು ಮಾಡ ಬಾರ್ತಲ್ಲ ಸುಮ್ ಕಟ್ತಾರಿ. ಏ ಸುಮ್ ಬಿರುಸಿಲಿ ಹಾಡಿ ಬಿದ್ದರಿಗೆ ಶೋಭನೆ ಬೇಕ ಪೌದಾಗ ಪಡೆದ ನೋಡ್ತೀನಿ. ಹೌದು ಕಂಟ ನೋಡಿ ಬಂಟ ಅಂದ್ರು ಸಿರ್ಸೈಲಕ್ಕಾಗ ಕರ್ನಾಟಕದ ಹೋಗಿಲಿ. ಊರಿಗೂ ಒಂದ್ ಅಂದಾರಿಯಪ್ಪ. ಏನಂದಾರ ಇರಿಗಿ ಮಾಡ ಬಾರ್ತವ ಇರ್ಲಿ. ನೀವು ಮಠ ಮನೆಯವ್ರೆ ಇದೀರಿ, ಜನರಿಗೆ ತಿಳುವಳಿಕೆ ಹೇಳಿ, ತಪ್ಪು ಸಂದೇಶ ಕೊಡ್ಲಿಕ್ಕೆ ಹೋಗ್ಬೇಡ್ರಿ, ಆಟ ಹೋಗ್ಬೇಡ್ರಿ. ನೀವು ಒಂದಂಗೆ ಇತಿಹಾಸ ಇಲ್ಲ ಇಲ್ಲ ಇಲ್ಲ, 18 ಒಳಗ ಮಾಡಕ್ ಬರಲ್ಲ, ಇಲ್ಲ ಬರಲ್ಲ ಇಲ್ಲ. ಇದ್ದಕ್ಕಂತ ಯಾತಾಳ್ಸಿದ್ದ ಹುಣ್ಣು ಯಾತಾಳ್ಸಿದ್ದ 18 ಪುರಾಣದಾಗ ಬರಲ್ಲ, ಇಲ್ಲ. ಹಾ ಹುನ್ನೂರ ಯಾತ್ರ ಸಿಕ್ಕಿ 18 ಪುರಾಣದಾಗ ಇತ್ತಂದ್ರೆ ನೀನು ಪುಸ್ತಕ ತಗೊಂಡದ ಸೋಮಾರಿ ಕೆಜಿ ಕೈಲಾಸದಿಂದ ಯಾರು ಶಿವ ಹುಲಿಜಂತಿ ಒಳಗಿರ್ತಕ್ಕಂತ ಮಾಲಿನ್ಯ ಉಂಡಾಸ ಸುದ್ದಿ ಅಂತ ಹೇಳಿ ನೀನು 18 ಪುರಾಣದಾಗ ಇತ್ತಂದ್ರೆ ತಗೊಂಡದ. ಈಗ ಸತ್ಯ ಸತ್ಯ ತಗೊಂಡ ಮಾಡ್ಲಿ ಪುರಾಣ ಹುನ್ನೂರ ಹುಲಿಜಂಟ 18 ಪುರಾಣದಾಗ ಇಲ್ಲ ಇಲ್ಲ, ಸುಮ್ಮನೆ ಸೇರ್ಸಲಿಕತ್ತಾರ ಅವ್ರು. ಹೋಗುತ್ತೆ ಹಾಕಿ ನೀನು ಪಾಜಿತ್ತಿಗೆ ಬೀಳ ಬ್ಯಾಡ, ಹೊಡಿತೀನಿ ನೀನು ಹೊಟ್ಟೆ ಮಾಡಿ ನಮ್ಗೆ ಹೊಡಿ ಬ್ಯಾಡ ಹೊರಟೆ. ಏ ಬಂಡಾಲ ಮಾತು ಹೇಳಿ ಖಂಡಂಗ ಕುಣಿಬ್ಯಾಡ್ರು ಅಂತರ ಹುಚ್ಚ ಹೊಟ್ಟೆ, ಬಂಡಾಲ ಮಾತು ಹೇಳಿ ಖಂಡಂಗ ಕುಣಿಬ್ಯಾಡ್ರು ಅಂತರ ಹುಚ್ಚ ಹೊಟ್ಟೆ. ಅರ್ಭುತ ಮಾಡಿ
ಆನೆಯಂತವರೆಲ್ಲ ಭೂಮಿ ತಲಿಯಲ್ಲ ಆಯುವ ಪದೇ ಕೋಟೆ
ಏ ಮಡದೇನ ಕರ್ಕೊಂಡು ಮಾದೇವ ಬಾಳಪ್ಪಗೆ ಬಂದು ಪಟ್ಟಣ ಕೇಳಿ ಪಾರ್ವತಿನ ಕರ್ಕೊಂಡು ಮಾದೇವ ಬಾಳಪ್ಪಗೆ ಬಂದು ಪಟ್ಟಣ ಕೇಳಿ ಅದ್ಭುತ ಮಾಡ್ಬೇಕು ಮೊದಲ ಕಣದ ಒಳಗೆ ಬೇಟೆ ಸಭಾ ಪಂಡಿತರಲ್ಲಿ ವಿಜ್ಞಾಪನೆ. ಹೌದಾ? ನಾವು ಹೇಳುವಂತ ಮಾತುಗಳು ಜನರ ಮನಸ್ಸಿಗೆ ಮುಟ್ಟಂಗಿರ್ಬೇಕು. ಹೌದು ಹೌದು. ಅಂತ ಮಾತು ಹೇಳ್ಬೇಕಾಗ್ಯದ ದೊಡ್ಡ ವಾದ ಅಲ್ಲ ಅಲ್ಲ ಅಲ್ಲ. ಇಲ್ಲಿ ನಾವು ಬಂದಿದೀವಿ ಅದಕ್ಕ ಏನ್ ಮಾಡಕತ್ತಿದೇವು ಹೆಂಗ್ ಮಾಡ್ಬೇಕಲ್ಲಕತ್ತಿದೇವು. ಹೌದು ಹಂಗ್ರಿ. ನಮ್ಮಲ್ಲೇ ಪ್ರಜ್ಞೆ ಇರ್ಬೇಕು. ಹೌದು ಬಾಬು ಮಾಸ್ತಾರಿ ಗೊತ್ತವರು ಎಂತ ಮಾತುಗಳು ಹೇಳ್ಬೇಕಂತ ಕೇಳಿದ್ರ ಸರಿ. ಗಂಡ ಹೆಂಡತಿಗೆ ಒಬ್ಬ ಗಂಡಸ ಮಗ ಹುಟ್ಟು ಬಂದಿದ್ದ. ಹೌದು ಹೌದು. ಒಬ್ಬನೇ ಒಬ್ಬನೇ ಮಗ ಹುಟ್ಟದ ಕೂಡಲಿ ತಾಯಿ ಇದ್ದಕ್ಕೆ ತೀರ್ಕೊಂಡು. ಹೌದು. ತಂದಿ ಆದ್ಮೇಲೆ ಮಗ ಬೆಳಿಲಿಕ್ಕತ್ತ ತಂದಿ ಮನಸ್ಸಿನಾಗ ಆಸೆ ಏನಿತ್ತ ಕೇಳಿದ್ರ ಏನ್ರಿಪ್ಪ ಇದು ನನ್ನ ಮಗ ತಾಯಿ ಇರ್ಲಾರ್ದ ಪರದೇಶ ಮಗ ಐತಿ. ಹೌದು ಹೌದು. ತಾಯಿ ನೆನಪು ಬರ್ಲಾರ್ದಂಗ ನನ್ನ ಬೆಳೆಸಬೇಕ ತಿಳ್ಕೊಂಡು ಮಗನಿಗೆ ಸಾಲಿಗೆ ಹಚ್ಚದ. ಹೌದು ಹೌದು. ತಂದಿ ಕೂಲಿ ನಾಲಿ ಮಾಡ್ತಿದ್ದ. ಹೌದು. ಕೂಲಿ ನಾಲಿ ಮಾಡಿ ಊರಾಗ ಹತ್ತನೇದ್ದು ಸಾಲಿಗೆ ಕಲಸದ. ಹೌದು. ಊರಾಗ ಹತ್ತನೇದ್ದು ಮುಗಿತು ಮುಗಿತ್ರಿ. ಮುಂದೆ ಹೇಳ್ತಾನ ಏನತ್ರಿ ಯಾರು ಮಗ ಮಗ ಅಪ್ಪ ಓ ಊರಾಗ ಹತ್ತನೇ ಸಾಲಿ ಮುಗಿತು. ಹೌದು. ಮುಂದೆ ನಾ ಸಿಟಿಗೆ ಹೋಗ್ತೀನಿ ಅಂದ್ರೆ ಸಾಲಿ ಕಟ್ಟಿಟ್ಟ. ಯಾರೇ ಮಗ ಮಗ. ಹೌದು. ತಂದೆ ವಿಚಾರ ಮಾಡ್ತಾನ ಏನತ್ರಿ ಇಲ್ಲೇ ಕಲಸ್ಬೇಕಾದ್ರೆ ಕೂಲಿ ನಾಲಿ ಮಾಡೀನಿ. ಹೌದು. ಮಗ ಸಿಟಿಗೆ ಹೋಗ್ತೀನಿ ಅನ್ನಕತ್ತಂದ್ರೆ ರೊಕ್ಕ ಬಾಳ ಬೇಕು. ಹೌದು. ಹೆಂಗ್ ಮಾಡ್ಬೇಕ ತಿಳ್ಕೊಂಡು ಮತ್ತೊಬ್ಬ ಲೆಕ್ಕ ದುಡ್ಲಿಕ್ ನಿಂತು ರೊಕ್ಕ ತಗೊಂಡು ಬಂದು ಮಗನಿಗೆ ಸಿಟಿ ಒಳಗೆ ಅಡ್ಮಿಷನ್ ಮಾಡಿ ಸಾಲಿ ಕಲಿಸ್ತಿದ್ದ. ಹೌದು ಹೌದು. ಮಗ ಸಿಟ್ಟಿಯಾಗ ಸಾಲಿ ಕಲಿತಿದ್ದ ತಂದಿ ಹಳ್ಳಿಯಾಗ ದುಡ್ಡಿಕ್ ನಿಂತಿದ್ದ. ಹೌದು. ಸಿಟ್ಟಿಯಾಗ ಸಾಲಿ ಕಲಿತಕ್ಕಂತ ಮಗನಿಗೆ ಮುಂದ್ ಒಂದ್ ದಿವಸ ದೊಡ್ಡ ನೌಕರಿ ಆಯ್ತು. ಹೌದು ಹೌದು. ಯಾವ ನೌಕರಿ ಆಯ್ತು ದೊಡ್ಡ ನೌಕರಿ ದೊಡ್ಡ ನೌಕರಿ ಆಯ್ತು. ತಂದಿ ಕೃಷಿ ಒಳಗೆ ಫೋನ್ ಹಾಕ್ತಾನ ಮಗ ಏನತ್ರಿ ಅಪ್ಪ ಎಷ್ಟು ದಿವಸ ನನ್ನ ಸಲುವಾಗಿ ನೀ ಹೈರಾಣ ಆಗಿದ್ದಿ. ಹೌದು. ನಿನ್ನ ಹೈರಾಣಕ್ಕ ಪ್ರತಿಫಲ ಸಿಕ್ತುವಪ್ಪ ನನಗ ದೊಡ್ಡ ನೌಕರಿ ಆಯ್ತು ನನಗ ಪಗಾರ ಬಹಳ ಬರ್ಲಿಕ್ಕೇಳಿ ಫೋನ್ ಹಚ್ಚಿ ಫೋನ್ ಅದಾಗ ತಂದಿ ಮಗ ಹೇಳ್ದ. ಹೌದು. ತಂದಿಗೆ ಆನಂದ ಆಯ್ತು ಖುಷಿ ಆಯ್ತು ಖುಷಿ ಆಯ್ತು. ಹೌದು. ಇದೇ ಖುಷಿ ಒಳಗೆ ಇನ್ನೊಂದು ಮಾತು ಹೇಳ್ತಾನ ಮಗ ಏನತ್ರಿ ಅಪ್ಪ ಓ ಇದೇ ಖುಷಿ ಒಳಗೆ ಇನ್ನ ಒಂದು ಮಾತು ಹೇಳ್ತೇನೆ ದಯವಿಟ್ಟು ನೀ ಸಿಟ್ಟಿಗೆ ಬರಬೇಡ ಅಂದ. ಹೌದೌದು. ಹೇಳಂದು ತಂದಿ ಆ ಮಗ ಹೇಳ್ತಾನ ಏನತ್ರಿ ಅಪ್ಪ ಇದೇ ಸಿಟ್ಟಿ ಒಳಗೆ ಒಂದು ಹುಡುಗಿ ನನ್ನ ಮ್ಯಾಗ ಮನಸ್ಸು ಮಾಡ್ಯಾದ. ಹೌದು. ಆ ಹುಡುಗಿ ಮ್ಯಾಗ ನಂದು ಮನಸ್ಸಾಗ್ಯದ. ಎಂಟು ದಿವಸ ಆಗೋಣ ಇಬ್ರು ಲಗ್ನ ಇಟ್ಟುಕೊಂಡಿವಿ ಲಗ್ನಕ್ಕೆ ಬಾರೋ ಅಪ್ಪ ಅಂದ. ಯಾರೇ ಮಗ ಅಪ್ಪಗೆ ಹೇಳ್ದ ಅಪ್ಪಗೆ ಹೇಳ್ದ. ಹೌದು. ಮಗನಿಗೆ ತಂದಿ ಮಗನ ಮಾತು ಕೇಳಿ ತಂದಿ ಸಿಟ್ಟು ಬರ್ಲಿಲ್ಲ. ಹೌದು. ಖುಷಿ ಆಯ್ತು ಖುಷಿ ಆಯ್ತು ಮಗನ ಆ ಹುಡುಗಿ ನಿನಗೆ ಇಷ್ಟ ಆಗ್ಯದ ಅಂತ ಬಳಕ ಮುಗಿತು. ಹೌದು. ನಿನ್ನ ಖುಷಿನೇ ನನ್ನ ಖುಷಿ ನಿನ್ನ ಸಂತೋಷನೇ ನನ್ನ ಸಂತೋಷ. ಹೌದು. ಎಂಟು ದಿವಸ ಆಗ ನಿಮ್ಮ ಲಗ್ನಕ್ಕೆ ಬರ್ತೇಳಿ ಎಂಟು ದಿವಸ ಆಗ ನಮ್ಮ ಮಗನ ಲಗ್ನಕ್ಕೆ ಹೋದ. ಹೌದು. ಸಿಟ್ಟಿ ಒಳಗೆ ಲಗ್ನ ಭಾರಿ ಐತಿ ಎಲ್ಲ ಅಧಿಕಾರಿಗಳು ಬಂದಿದ್ರು. ಹೌದು. ಮುಗಿದ ಕೂಡಲಿನ ತಂದು ಹೇಳ್ತಾ ಏನತ್ರಿ ಮಾ ಲಗ್ನ ಭಾರಿ ಆಯ್ತು. ಹೌದು. ತಿರುಗಿ ನಾ ನಮ್ಮ ಊರಿಗೆ ಹೋಗ್ತೀನಂತ. ಹೌದು. ಅವಾಗ ಮಗ ಕಾಲಿಗೆ ಬಿದ್ದ. ಕಾಲಿಗೆ ಬಿದ್ದ ತಾನ ಏನತ್ತ ಅಪ್ಪ ಎಷ್ಟು ದಿವಸ ನಾನು ಸಲುವಾಗಿ ದುಡ್ದು ಸಾಕು ಸಾಕು ಅಪ್ಪ ಒಬ್ಬನೇ. ಹೌದು. ನನಗ ತಾಯಿ ಇಲ್ಲ. ತಾಯಿ ಇಲ್ಲಾರ್ದು ನನಗ ನೀರ್ಸಿದಪ್ಪ ನೀನೇ ತಾಯಿ ಇದ್ದಂಗ ನೀನೇ ತಂದಿದ್ದಂಗ ನನ್ನ ಮನೆಗೆ ನಡಿಯಪ್ಪ ಕುತ್ತು ಊಟ ಮಾಡಕತ್ತೆ ಮಗ. ಹೌದು. ಅವಾಗ ತಂದು ಹೇಳ್ತಾನ ಏನತ್ರಿ ಏ ಮಗನ ಈ ಭಗವಂತ ಕೊಟ್ಟಿರ್ತಕ್ಕಂಥ ಶರೀರ ಐತಿ. ಹೌದು. ಈ ಶರೀರದಾನ ಶಕ್ತಿ ಹೋಗತ್ತಾನ ಮಗನ ನಿನ್ನ ಋಣದಾಗಿಲ್ಲ ತಂದೆ. ಹೌದು ಅಪ್ಪ ದುಡ್ದೆ ಊಟ ಮಾಡ್ತೀನಂದ. ಹೌದು ಹೌದು. ಹಳ್ಳಿಗೆ ಬಂದು ತಂಗಿದ್ದವ್ ದುಡ್ದು ಊಟ ಮಾಡ್ತಿದ್ ಮಗ ಇದ್ದವ್ ಸಿಟ್ಟಾಗ ನೌಕರಿ ಮಾಡ್ತಿದ್ದ. ಹೌದು. ಸಿಟ್ಟಾಗ ನೌಕರಿ ಮಾಡೋ ಮಗನಿಗೆ ವರ್ಷ ತುಂಬರ್ದಾಗ ಒಂದು ಗಂಡಸ ಮಗ ಹುಟ್ಟಿ ಬರ್ತದೆ. ಹೌದು ಹೌದು. ಗಂಡಸ ಮಗ ಹುಟ್ಟಿ 10 ವರ್ಷದವ ಅದ. ಹಾ 10 ವರ್ಷದ ಕೋರ್ಸ್ ನೌಕರಿ ಮಾಡ ಅಪ್ಪ ಕೇಳ್ತದ ಏನತ್ರಿ ಅಪ್ಪ ಒಂದು ದಿವಸ ನಾವು ಬ್ಯಾರೆ ಊರಿಗೆ ಹೋಗಿಲ್ಲ. ಹೌದು. ಯಾವ ಊರ್ದವ್ರು ನಮ್ಮ ಮನೆಗೆ ಬಂದಿಲ್ಲ ಬಂದಿಲ್ಲ. ನಮಗ ಮಂದಿ ಮಕ್ಕಳು ಬಂದು ಬಳಗ ಆದಾರು ನಾವೇನ್ ಪರದೇಶ ಅಪ್ಪ ಕೋಸ. ಹೌದೌದು. ತಂದು ಹೇಳ್ತಾನ ಏನತ್ರಿ ಅಪ್ಪ ನಮ್ ಪರದೇಶಿಗಳಲ್ಲ ಅನಾಥಗಳಲ್ಲ. ಹೌದು. ಹಳ್ಳ್ಯಾಗ ನಮ್ಮ ಅಪ್ಪ ಅಂದ್ರೆ ನಿನ್ನ ಮುತ್ತಿ ಅದಾನ. ಹೌದು. ಈ ಮನೆಗೆ ಬಾ ಎಷ್ಟು ಕಾಲ ಬಿದ್ರು ಕೂಡ ಈ ಮನೆಗೆ ಬರಲ್ಲ ಏನ್ ಮಗ.
ನಾನ ಏನು ಮಾಡಿ ಅಂದ ಕೂಡ ನಾವು 10 ವರ್ಷದ ಕೋಶ ಹೇಳ್ತಾರೆ. ಏನತ್ರಿ ಅಪ್ಪ ನಿಮ್ಮ ಅಪ್ಪ ನಿನ್ನ ಮಾತು ಕೇಳಿಲ್ಲ ಖರೆ, ಹೌದ ನನ್ನ ಮುತ್ತ ನನ್ನ ಮಾತು ಕೇಳ್ತಾನ, ಹೌದ ನನ್ನ ಮುತ್ತ ನನ್ನ ಮಾತು ಕೇಳ್ತಾನ. ನಾ ಮುತ್ತಗ ಏನೇ ಮಾಡಿ ಈ ಮನೆ ಕರೆಸ್ಬೇಕಿನಪ್ಪ ಫೋನ್ ಹಚ್ಚಿಕೊಡು ಅಂತ ಕತ್ತು. ಹೌದೌದು ಫೋನ್ ಹಚ್ಚಿ ಕೊಟ್ಟ. ಫೋನ್ ಅದ 10 ವರ್ಷದ ಕೋಸ ಮಾತಾಡ್ತಾನ. ಏನತ್ರಿ ಏ ಮುತ್ತ ನಾ ನಿನ್ನ ಮೊಮ್ಮಗದೀನಿ, ಹೌದ ಹುಟ್ಟಿನ 10 ವರ್ಷದವಾಗಿನಿ, ಹೌದ ನನಗ ನೋಡಕ್ ಯಾಕೆ ಬಂದಿನ ಮುತ್ತ ನೀನು, ನಿನ್ನ ಕೈ ತುತ್ತು ತಿನ್ನುವಂಗ ಅಂತದ, ಹೌದು ನಿನ್ನ ಸಂಗಟ ಆಟ ಆಡುವಂಗ ಅಂತದ, ಹೌದು ಇವತ್ತೇ ಬರ್ಬೇಕು ಮುತ್ತ ನನ್ನ ಮನೆಗೆ ತಳಿ ಫೋನದಾಗ 10 ವರ್ಷದ ಕೂಸ ಅಳ್ಳತ್ತ. ಹೌದೌದು ಮೊಮ್ಮಗನ ಮಾತು ಕೇಳಿ ಮುತ್ತಿನ ಮನಸ್ಸಿಗೆ ತಳಮಳ ಆಗ್ಲತ್ತು. ಹೌದು ಮನಸ್ಸಿಗೆ ತಳಮಳ ಆಗ್ಲತ್ತು ಮೊಮ್ಮಗನ ಮುಖ ನಾನು ನೋಡ್ಬೇಕ ತಿಳ್ಕೊಂಡು. ಹೌದು ಅವತ್ತೇ ಬಸ್ಸಿಗೆ ಹತ್ತಿ ಸಿಟ್ಟಿಗೆ ಹೋದ. ಹೌದ ಸಿಟ್ಟಿಗೆ ಹೋಗಿ ಸಿಟ್ಟಿ ಒಳಗ ಮನೆಗೆ ಹೋದ. ಮನೆಗೆ ಹೋಗಿ ಮೊಮ್ಮಗನ ಮುಂದೆ ಹೌದು ಮುಗಿತದ ಮೊಮ್ಮಗನ ಮುಂದೆ ಹೋಗಿ ಮುತ್ತೆ ನಿಂತ. ಹೌದು ಆ ಮುತ್ತೆಗ ನೋಡಿ ಮೊಮ್ಮಗ ಖುಷಿ ಒಳಗೆ ಜಿಗಿದಾಳ ಕತ್ತು. ಹೌದು ಮುತ್ತೆಗ ನೋಡಿ ಮೊಮ್ಮಗ ಜಿಗಿದಾಳ ಕತ್ತು, ಮೊಮ್ಮಗನ ನೋಡಿ ಮುತ್ತೆ ಜಿಗಿದಾಳ ಕತ್ತು. ಹೌದು ಹೌದು ಅವರು ಮಾತಾಡ್ತಾರೆ ಬೇಕು. ಮೊಮ್ಮಗನ ನೋಡಿ ಮುತ್ತೆ ಜಿಗಿದಾಳ ಕತ್ತು, ಮುತ್ತೆಗ ನೋಡಿ ಮೊಮ್ಮಗ ಜಿಗಿದಾಳ ಕತ್ತ. ಹೌದು ಇವ್ರ ಆನಂದ್ ನೋಡಿ ಮನ್ಯಾಗ ನೋಡ್ರಿ ಮೇಡಮ್ ಮಗನಿಗೂ ಖುಷಿ ಆಯ್ತು. ಖುಷಿ ಆಯ್ತ್ರಿ ಅವಾಗ ಹೆಣತಿಕ್ಕಾರ ಹೇಳ್ತಾನ. ಏನತ್ರಿ ನೋಡು ನಮ್ಮ ಅಪ್ಪಗನ ಎಷ್ಟು ಬಾ ಅಂದ್ರೆ ಈ ಮನೆಗೆ ಬರ್ಲಿಲ್ಲ ಬಂದಿಲ್ಲ. ಯಾವಾಗ ನನ್ನ 10 ವರ್ಷದ ಮಗನ ಮಾತು ಕೇಳಿ ನಮ್ಮ ಅಪ್ಪ ಈ ಮನ್ಯಾಗ ಕಾಲಿಟ್ಟನೊಂದು ಹೊಡಕ. ಹೌದು ಭಗವಂತ ಸಿರ್ತಾನ ಕೊಟ್ಟ ನನಗ. ಹೌದು ನಮ್ಮ ಅಪ್ಪ ಇವತ್ತು ಬಂಗಾರ ತಾಟ್ನಾಗ ಊಟ ಕೊಡೋದ್ ಹೇಳದ್ ಹೆಣತಿಗೆ. ಯಾವ ತಾಟ್ನಾಗ್ರಿ? ಬಂಗಾರ ತಾಟ್ನಾಗ. ಹೌದು ಹೆಣತಿ ಯಾಕೆ ಆಗದಂದ್ರು? ಹೌದು ಬಂಗಾರ ತಾಟ್ನಾಗ ತಂದು ಮಾಮಾಗ ಸೊಸೆ ಊಟ ಕೊಟ್ಟಾಳ. ಹೌದು ಆ ಮಾಮನ ಲಕ್ಷ ಬಂಗಾರ ತಾಟ್ನಾಗಿಲ್ಲ. ಇಲ್ಲ ಇಲ್ಲ ಮೊಮ್ಮಗನ ಮುಖ ನೋಡಿದ್ರೆ ತಲ್ಲೆಣ್ಣ ಮೊಮ್ಮಗನ ಮುಖ ನೋಡಿ ಖುಷಿ ಪಟ್ಟಕತ್ತಾರ. ಹೌದು ಹೌದು ಮೊಮ್ಮಗನ ಮುಖ ನೋಡ್ಕೊತ ಒಂದು ತುತ್ತು ಬಾಯಾಗ ಹೇಳ್ಕೋಬೇಕು ಅನ್ನೋದ್ರಾಗ ಮುತ್ತೆಗ ವಯಸ್ಸಾಗಿತ್ತು. ಮುತ್ತೆನ ಚೊಲ್ಲ ಸೋರಿ ಬಂಗಾರ ತಾಟ್ನಾಗ್ರಿಯಪ್ಪ ಆ ಚೊಲ್ಲ ಬೀಳದ ಮನ್ಯಾಗ ಶಶಿ ನೋಡಿದ್ರು. ಹೌದು ಶಶಿ ನೋಡಿ ಗಂಡಕ್ಕಾರ ಹೇಳ್ತಾಳ. ಏನತ್ರಿ ರೀ ನಿಮ್ಮ ಅಪ್ಪನ ಚೊಲ್ಲ ರೀ ಬಂಗಾರ ತಾಟ್ನಾಗ್ಬಿಟ್ಟು. ಈ ಬಂಗಾರ ತಾಟ್ ಮಾತ್ರ ನಾ ತೊಳಂಗಿಲ್ಲ, ನೀವೇ ತೊಳಿರಂದಳಂಗಿ. ಹೌದು 10-11 ವರ್ಷ ತನ ಸಂಸ್ಕಾರ ನಮ್ದು ಭಾರಿ ನಡೆದಿತ್ತು. ಹೌದು ಒಂದು ದಿವಸ ಕಿರಿಕಿರಿ ಆಗಿದಿಲ್ಲ. ಯಾವಾಗ ನಿಮ್ಮ ಅಪ್ಪ ಈ ಮನ್ಯಾಗ ಕಾಲಿಟ್ಟನಂದ್ ಬಳಕ ಈ ಮನ್ಯಾಗ ನಿಮ್ಮ ಅಪ್ಪರಿ ಇರ್ಬೇಕು ಅಂದಂದ್ಳು, ನಾರೇ ಇರ್ಬೇಕು ಅಂದಂದ್ಳು. ಸಮಾಸ್ ಅವಾಗ ನಿಮ್ಮ ಏನತ್ರಿ ನಮ್ಮ ಅಪ್ಪಗ ವಯಸ್ಸಾಗ್ಯದ ತಿರುಗಿ ಹಳ್ಳಿಗೆ ಹೋಗಿ ದುಡ್ಕೊಂಡು ತಿನ್ನುವಂತೇಳಿ ನಾ ಹ್ಯಾಂಗ ಕಳಿಸ್ಲಿ? ಹೌದು ನಿನ್ನ ಹೊಟ್ಟಿಲಿ ಒಬ್ಬ ಮಗ ಹೊಟ್ಟೆನಂದ್ರೆ ನನಗ ಮಗ ಹೊಟ್ಟೆನ ಮಗನಿಗೆ ಬಿಟ್ಟು ಮುಂದಿನ ಬಿಟ್ಟಾರ ನಾ ಹ್ಯಾಂಗಿರ್ಲಿ? ಹೌದು ನನಗ ಏನ್ ಮಾಡತ್ತಿ ಹೇಳತ್ತೆ ಅಂದು ಅಂದ. ಹೌದು ಅವಾಗ ಹೆಣತಿ ಹೇಳ್ತಾಳ ಗಂಡಗ ಏನತ್ರಿ ನಿಮ್ಮ ಅಪ್ಪ ಈ ಮನ್ಯಾಗಿರ್ಬೇಕಂದ್ರ ನಿಮ್ಮ ಅಪ್ಪನ ಜೊತೆ ತೊಳಿಲಾರ್ದಂಗ ಏನಾರ ಒಂದು ಮಾಡ್ಕೊಂಡು ಬಾ ಅಂತ ಹೇಳಿದ್ರು. ಯಾರೇ ಸಸಿ ಗಂಡಗ ಹೆಣತಿ ಹೇಳಿದ್ರು. ಹೌದು ಯಾಕಾಗಲ್ಲ ಹೌದು ಚಂತನ ನೌಕರಿ ಮಾಡಕ್ ಹೋದ ಚಂಚಿಗೆ ಮನೆಗೆ ಬರುವಂತ ಸಮಯದೊಳಗೆ 30 ಮಣ್ಣಿನ ಪರಿಣಾಮಗಳು ತಗೊಂಡು ಬಂದ. ಹೌದು ಯಾವ ಪರಿಣ ಮಣ್ಣಿನ್ರಿಪ್ಪ ಮಣ್ಣಿನ ಪರಿಣಾಮಗಳ ತಗೊಂಡ ಬಂದು ಹೆಂಡತಿ ಕೈಯ ಕೊಟ್ಟು ಹೇಳ್ತಾನ. ಏನತ್ರಿ ತಗ ಇವ್ 30 ಮಣ್ಣಿನ ಪರಿಣಾಮಗಳದಾವ ತಿನ್ನ ಉಂಡಿದ್ರಾಗ ನಮ್ಮ ಅಪ್ಪ ಊಟ ಕೊಡು. ಹೌದು ನಮ್ಮ ಅಪ್ಪ ಊಟ ಮಾಡಿರ್ತಕ್ಕಂಥ ಪರಣ ಇದು ಹೊರಗೆ ಕೊಡು ನಮ್ಮ ಅಪ್ಪನ ಜೊತೆ ಕಳಿಬೇಡ ಅಂತ. ಹೌದು ಹೌದು ಹೆಂಡತಿ ಯಾಕಾಗಲ್ಲ ಇನ್ನ ಒಂದು ಮಣ್ಣಿನ ಪರಿಣದಾಗ ಊಟ ಕೊಟ್ಟಿದ್ರು ಆ ಮುತ್ತೆ ಊಟ ಮಾಡಿರ್ತಕ್ಕಂಥ ಪರಿಣಾಮ ಇದು ಹೊರಗೆ ಕಾಟಿದ್ರು. ಹೌದು ಹಿಂಗ 10 ದಿವಸ ಆಯ್ತು. 11ನೇ ದಿವಸಿಗೆ ಆ ಮುತ್ತೆ ಊಟ ಮಾಡಿರ್ತಕ್ಕಂಥ ಪರಿಣಾಮ ಇದು ಹೊರಗೆ ಕಾಡ್ತಾಳ ಆ ಜಾಗದಾಗ ಮಣ್ಣಿನ ಪರಿಣಾಮ ಇರ್ತಿದ್ದಿಲ್ಲ. ಹೌದು ಹೆಣ್ಣಮಗಳಿಗೆ ಚಿಂತೆ ಆಯ್ತು. ಚಿಂತೆ ಐತ್ರಿಪ್ಪ ಇಲ್ಲಿ ನಾನ್ ನನ್ನ ಮಗ ನನ್ನ ಗಂಡ ಬಿಟ್ರೆ ಯಾರು ಪರಾಗಿಲ್ಲ. ಹೌದು ಈ ಮಣ್ಣಿನ ಪರಿಣಾಮಗಳು ಎಲ್ಲಿ ಹೋಗ್ತಿರ್ಬೇಕು ಯಾರು ತಗೊಂಡು ಹೋಗ್ತಿರ್ಬೇಕು ಅಂತ ತಿಳಿದುಕೊಂಡು ಒಂದು ದಿವಸ ಮರಿಗೆ ನಿಂತು ನೋಡಿದ್ರು ಆ ಮಣ್ಣಿನ ಪರಿಣಾಮ ಯಾರು ಕೊಳಿತಿದ್ರು ಅಂತ ಕೇಳಿದ್ರ ತನ್ನ ಹೊಟ್ಟೆಗೆ ಹುಟ್ಟಿರ್ತಕ್ಕಂತ 10 ವರ್ಷದ ಕೋಸ ಮುತ್ತೆಯನ್ನು ಜೊಲ್ಲು ಕಳ್ಳಿ ಕಟ್ಟಿ. ಹೌದು ಹೌದು ಆ ಮುತ್ತೆಯನ್ನ ಜೊಲ್ಲ ತೊಳೆಯೋದ್ ನೋಡಿ ತಾಯಿ ಸಂಕಟ ಆಗತ್ತ ನೋವಾಗತ್ತು ತ್ರಾಸ ಆಗತ್ತು. ಹೌದು ಓಡಿ ಹೋಗಿ ತೆಕ್ಕಿಗೆ ಹಾಕೊಂಡು ಮಗನಿಗೆ ಬೈತಾಳ. ಏ ಮಗನ ಬಂಗಾರ ತಾಟ್ನಾಗ ತೊಳಿವಂತ ಎಳಿ ಕೈಗಳದಾವ ಆ ಹೊಲಸು ಮುದುಕೊಂಡು ಯಾಕೆ ತೊಳಿ ಕಟ್ಟಿದಿ? ಹೌದು
ಅಂತದೇನು ಪರಿಸ್ಥಿತಿ ಬಂದದೋ ಮಗನ ಅಂತೇಳಿ ಮಗನಿಗೆ ತಾಯಿ ಅಳಕೊತ್ತು ಅಳಕೊತ್ತು ಬೈದಿ ಕತ್ತು. ಹತ್ತು ವರ್ಷದ ಮಗ ಹೇಳ್ತಾನ ಏನತ್ರಿ ವಾ ಅಳಬೇಡ ಅಳಬೇಡ ಯಾಕೆ ನಮ್ಮ ಮುತ್ತೆ ಮುಚ್ಚೋದನ್ನ ತೊಳಿಕತ್ತೀನಿ ಅಂತ ಕೇಳಿದ್ರ ಹೌದು ಈಗ ನಮ್ಮ ಮುತ್ತೆ ವಯಸ್ಸಾಗ್ಯದ ಆಗ್ಯದ ನಮ್ಮ ಮುತ್ತೆನ ಭಯನ ಸೋತ ಹೌದು ಅವ್ವ ನಿಮ್ಗ ಮುಂದ ವಯಸ್ಸಾಗ್ತದ ಹೌದು ಆ ಸಮಯದೊಳಗ ನಿಮ್ಮ ಬಾಯಿಗೆ ತೋರಿಸ್ತದ ಅವಾಗ ನಮ್ಮ ಮಣ್ಣಿನ ಪರಿಣಿಯಲ್ಲಿ ಹುಡುಕಾಡಿ ಇವೇ ತೊಳೆದ್ರೆ ನಿಮಗೆ ಕತ್ತಿನ ಅವ್ವ ಅಂತ ಹತ್ತು ವರ್ಷ ಮಗನ ಮಾತು ಕೇಳಿ ತಾಯಿ ಪರಿವರ್ತನೆ ಆಯ್ತಾ ಮತ್ತ ಸಸಿ ಬಂದು ಮತ್ತ ಬಂಗಾರ ತಾಟ್ನಾಗ ಮಾಮಗ ಊಟ ಸ್ವಸ್ಥರ ಮನಸ್ಸು ಪರಿವರ್ತನೆ ಆದಂಗ ಮಾತುಗಳಿಗೆ ಹೇಳ್ಬೇಕು ಅದು ಹಂಗಾಯ್ತು. 18ರಾಗ ಇನ್ನ ಹಾಲು ಮತ್ತೆ ನೀವು ಮುಗಿದಿಲ್ಲ ಇನ್ನ 18 ಬಗೆ ಆಗಿರ್ಬೇಕು ಅಣ್ಣ ಸ್ವಸ್ಥರು ತೊಳಿಬೇಕಣ್ಣ ತೊಳಿ ಅಂದ್ರೆ ನೀವು ಇರ್ತೀರಿ ನೀವು ಒಂದ್ಸರಿ ತೊಳಿಬೇಕು ಯಾಕೆ ತೊಳಿದ್ರೆ ಕೆಟ್ಟ ಆಗ್ತದ ಹುಡುಗರ ಕೊಡ್ತೇವೆ ಏ ಪಂಕಲಿಗೆ ಈಸು ಹಿಂದ ಪದಗಳ ಬರ್ತಾನ ಹಚ್ಚಿ ಯಾರ ದಾಟಿ ಪಂಕಲಿಗೆ ಈಸು ಹಿಂದ ಸಾಯುತ್ತ ಬರ್ತಾನ ಹಚ್ಚಿ ಯಾರ ದಾಟಿ ಅದ್ಭುತ ಮಾಡ್ಕೊಂಡು ಅರಳ ಕಲಿ ಬಂದ ಬಾಳ ಬಂದೆ ಆಡಳಿತ ಮಾಡೋದ ಬೋರ್ಡ್ ತಂದೆ